ನಮಸ್ಕಾರ ಎಲ್ಲರಿಗೂ ನಾನು ಲಿಂಗರಾಜ್ವಾಮ್ ನೀಡ್ಸ್ ಅ ಪಬ್ಲಿಕ್ ಸ್ನೇಹಿತರೆ ಪುಲ್ವಾಮಾ ಟೆರರ್ ಅಟ್ಯಾಕ್ನಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಒಂದು ವೀರ ಯೋಧರಿಗೆ ನಮಿಸುತ್ತಾ ಅವರೊಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಎಪಿಸೋಡಲ್ಲಿ ಒಂದು ಇಯರ್ ಬಡ್ಸನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೌದು ಏನಿದೆ ಇಯರ್ ಬಡ್ಸ್ ಅಂತ ಕೇಳ್ತಾ ಇದ್ದೀರಾ ಸೊ ನೀವು ಇಯರ್ಫೋನ್ಸನ್ನು ಯೂಸ್ ಮಾಡ್ತಾ ಇರ್ತೀಲ್ವಾ ಸೊ ಇಯರ್ಫೋನ್ಸ್ ಬದಲಾಗಿ ಒಂದು ಇಯರ್ ಬಡ್ಸ್ನ ಯೂಸ್ ಮಾಡಿದ್ರೆ ಹೇಗಿರುತ್ತೆ ನೀವು ಅಂದರೆ ನೀವೇನಾದರೂ ಬೈಕ್ನ ರೈಡ್ ಮಾಡುವಾಗ ಹೆಲ್ಮೆಟ್ ಹಾಕೋತಾ ಇರ್ತೀರಲ್ವ ಅವಾಗ ವೈರ್ ಇಯರ್ಫೋನ್ ಹಾಕೊಂಡ್ರೆ ಕಿರಿಕಿರಿ ಅನಿಸ್ತಾ ಇರುತ್ತೆ ಅದರ ಬದಲಾಗಿ ಒಂದು ಇಯರ್ ಬಡ್ಸ್ಸನ್ನು ಯೂಸ್ ಮಾಡ್ಬೋದು ಆಮೇಲೆ ಬೈಸಿಕಲ್ ರೈಡ್ ಮಾಡುವಾಗ ಆಮೇಲೆ ಜಿಮ್ ಮಾಡುವಾಗ ಮನೇಲಿ ಏನಾದರೂ ಕೆಲಸ ಮಾಡುವಾಗ ನೀವು ಒಂದು ಬ್ಲೂಟೂತ್ ಇಯರ್ಫೋನ್ಸ್ಗಿಂತನೂ ಏರ್ ಬಡ್ಸನ್ನ ಯೂಸ್ ಮಾಡಿದರೆ ತುಂಬ ಫ್ರೀ ಆಗಿರ್ತಾರೆ ಆಮೇಲೆ ನೀವು ಕ್ಯಾಪ್ ಸಹಿತ ಹಾಕೋಬೋದು ಒಂದು ಏರ್ ಬಡ್ಸ್ ಹಾಕೊಂಡಾದ್ಮೇಲೆ ಸೊ ಇಲ್ಲಿದೆ ಒಂದು ನಾಯ್ಸ್ ಶಾರ್ಟ್ಸ್ ಟಿ ಡಬ್ಲ್ಯೂ ಎಸ್ ಇಯರ್ಫೋನ್ಸ್ ಅಂತ ಇದು ನಾವು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ ಸೊ ಇದರೊಂದು ಬೆಲೆ ನಿಮ್ಗೊಂದು ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಸೊ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತಲ್ವ ಹೌದು ಸೊ ಹಾಗಾದರೆ ಇಂದು ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಏನಿದೆ ವಿಶೇಷತೆ ಏನು ಇದನ್ನ ತಗೋಬೋದಾ ಅನ್ನೋ ಎಲ್ಲ ಒಂದು ಮಾಹಿತಿ ನಿಮಗೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಇವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಲೇಟೆಸ್ಟ್ ಕನ್ನಡ ಟೆಕ್ನಾಲಜಿ ನ್ಯೂಸ್ಗೆ ಮತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಮಿಸ್ ಮಾಡಿದೆ ಒತ್ತಿ ನಾಯ್ಸ್ ಶಾರ್ಟ್ಸ್ ಟಿ ಡಬ್ಲ್ಯೂ ಎಸ್ ಇಯರ್ ಫೋನ್ಸ್ ಅಂತ ಹೇಳ್ಬೋದು ಇವನ್ ಇಯರ್ಬಡ್ಸ್ ಅಂತಲೂ ಕರೀತಾರೆ ಇದನ್ನು ಯೂಸುವಲ್ಲಿ ಸೊ ನೋಡೋಣ ಅನ್ಬಾಕ್ಸಿಂಗ್ ಮಾಡಿ ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲ ಎಕ್ಸೆಸರೀಸ್ ಇದೆ ಒಂದು ಇಯರ್ಬಡ್ಸ್ನ ಜೊತೆ ಅಂತ ಸೊ ಒಂದು ಬಾಕ್ಸ್ನ ಮೇಲ್ಗಡೆ ಇದರ ಒಂದು ಸ್ಪೆಸಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ ನೋಡಿ ಎಡಗಡೆ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಒಂದು ಟ್ರೂಲಿ ವೈರ್ಲೆಸ್ ಇಯರ್ಬಡ್ಸ್ ಇದು ನಂತರ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಇದೆ ಸ್ವೆಟ್ ಪ್ರೂಫ್ ಇದೆ ಆಮೇಲೆ ಹಂಡ್ರೆಡ್ ಅವರ್ಸ್ ಸ್ಟ್ಯಾಂಡ್ ಬೈ ಇದೆ ಇದರ ಒಂದು ನೆಕ್ಸ್ಟ್ ಫೀಚರ್ಸನ್ನು ಒಂದು ಹಿಂದ್ಗಡೆ ಭಾಗದಲ್ಲಿ ಕೂಡ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಒನ್ ಪ್ಲಸ್ ಇ ಡಿ ಆರ್ ಬ್ಲೂಟೂತ್ ವರ್ಷನ್ ಇದೆ ಟೂ ಪಾಯಿಂಟ್ ಫೈವ್ ಅವರ್ಸ್ ಒಂದು ಎರಡೂವರೆ ಗಂಟೆಗಳ ನೀವು ಸಾಂಗ್ಸನ್ನು ಕೇಳ್ಬೋದು ಇದ್ರ ಜೊತೆಗೆ ಒಂದರಿಂದ ಎರಡು ಗಂಟೆ ಇದನ್ನು ನೀವು ಸಂಪೂರ್ಣವಾಗಿ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಇದೊಂದು ನಾಲ್ಕುನೂರ ಐವತ್ತು ಎಮ್ ಎ ಎಚ್ ಬ್ಯಾಟ್ರಿನ ಈ ಒಂದು ಇಯರ್ಬಡ್ಸ್ನ ಇಯರ್ಬಡ್ಸ್ ಬಂದಿದೆ ಅಂತ ಹೇಳ್ಬೋದು ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಇದೆ ಒಂದು ಇಯರ್ಬಡ್ಸ್ನ ಜೊತೆ ಎಕ್ಸಸರೀಸ್ ಅಂತ ಸೊ ನೋಡ್ತಾ ಇದ್ದೀರ ಒಂದು ಬ್ಯಾಟ್ರಿ ಬಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಒಂದು ಲುಕ್ಕಾಗಿ ಕಾಣ್ತಾ ಇದೆ ಅಲ್ವಾ ತುಂಬ ಸ್ಮಾರ್ಟ್ ಆಗಿದೆ ಆ್ಯಕ್ಚುಲಿ ಇದು ಸೊ ಓಕೆ ಈ ಒಂದು ಎರಡು ಇಯರ್ಬಡ್ಸ್ ಇದೆ ಆಮೇಲೆ ಒಂದು ಬ್ಯಾಟ್ರಿ ಬಾಕ್ಸ್ ಅಂತಲೇ ಹೇಳ್ಬೋದು ಇದನ್ನ ಸೊ ಇದಾದ ನಂತರ ಒಳಗಡೆ ಒಂದು ವೈಟ್ ಆಗಿ ಏನೋ ಕಾಣ್ತಾ ಇದೆಯಲ್ಲ ಓಕೆ ಯೂಸರ್ ಮ್ಯಾನುವಲ್ ಇರುತ್ತೆ ಸೊ ನೋಡ್ತಾ ಇದ್ರೆ ಒಂದು ಬ್ಯಾಟ್ರಿ ಬಾಕ್ಸ್ ಎರಡು ಡ್ರೈವರ್ಸ್ ಇದೆ ಆಮೇಲೆ ಒಂದು ಯೂಸರ್ ಮ್ಯಾನುವಲ್ ಜೊತೆಗೆ ಚಾರ್ಜ್ ಮಾಡೋಕ್ಕೆ ಯು ಎಸ್ ಬಿ ಕೇಬಲ್ ಸಹಿತ ಕೊಟ್ಟಿದ್ದಾರೆ ಸೊ ಒಂದೊಂದಾಗಿ ನೋಡೋಣ ಇದನ್ನು ಯಾವ ರೀತಿ ಇದೆ ಅಂತ ಸೊ ಮೊದಲೇದಾಗಿ ಯೂಸರ್ ಮ್ಯಾನುವಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಎನ್ನುವ ಒಂದು ಮಾಹಿತಿ ನಿಮಗೆ ಎಲ್ಲಿ ಸಿಗುತ್ತೆ ಸೊ ಇದಾದ ನಂತರ ಒಂದು ಏರ್ ಏರ್ ಬಡ್ಸನ್ನು ಚಾರ್ಜ್ ಮಾಡೋಕ್ಕೆ ಒಂದು ಯು ಎಸ್ ಬಿ ಕೇಬಲ್ ಅಂತ ಹೇಳ್ಬೋದು ಒಂದು ಹಾಫ್ ಫೀಟ್ ಇದೆ ಇದು ತುಂಬ ಚಿಕ್ಕದಾಗಿದೆ ಬಟ್ ಇದರ ಒಂದು ಕ್ವಾಲಿಟಿ ಕೂಡ ಉತ್ತಮವಾಗಿದೆ ಅಂತ ಹೇಳ್ಬೋದು ಈ ಒಂದು ಯು ಎಸ್ ಬಿ ಕೇಬಲ್ದು ಸೊ ಇದಾದ ನಂತರ ಒಂದು ಇಯರ್ಬಡ್ಸ್ ನೋಡೋಣ ಇಯರ್ಬಡ್ಸ್ನ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಮತ್ತು ಇದರ ಒಂದು ಡಿಸೈನ್ ಹೇಗಿದೆ ಅಂತ ನೋಡೋದಾದರೆ ಒಂದು ಬೆಸ್ಟ್ ಲುಕ್ ಕಾಣುತ್ತೆ ಆ್ಯಕ್ಚುಲಿ ಕೈಯಲ್ಲಿ ಹಿಡ್ಕೊಂಡಾಗ ಇದನ್ನು ಕರೆಕ್ಟಾಗಿ ನಾವು ಏರಲ್ಲಿ ಇಟ್ಕೊಂಡ್ಬಿಟ್ರೆ ಕಿವಿಯಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ ಯಾವುದೇ ಕಾರಣಕ್ಕೆ ಕೆಳಗಡೆ ಬೀಳಲ್ಲ ಇದ್ರ ಇದರಲ್ಲಿ ಒಂದು ಆನ್ ಆಫ್ ಮಾಡೋಕ್ಕೆ ಇದು ಬಟನ್ಸ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಒಂದು ಮ್ಯಾಗ್ನೆಟಿಕ್ ಇದು ಚಾರ್ಜಿಂಗ್ ಕೂಡ ಇದರಲ್ಲಿದೆ ಇಲ್ಲಿ ನೋಡ್ತಾ ಇದ್ದೀರ ಆಮೇಲೆ ಇದ್ರ ಮೇಲ್ಗಡೆ ನಾಯ್ಸ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಸೊ ಲ ರೈಟ್ ಮತ್ತು ಲೆಫ್ಟ್ನ ಒಂದು ಡ್ರೈವರ್ಸ್ ಇದು ಇದು ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದಕ್ಕೊಂದು ಪೇರ್ ಆಗುತ್ತೆ ಒಂದಕ್ಕೊಂದು ಪೇರ್ ಆಗಿಬಿಟ್ಟು ಇದು ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ಬ್ಯಾಸ್ ಎಫೆಕ್ಟನ್ನು ಕೊಡುತ್ತೆ ಆಮೇಲೆ ನೀವು ರೈಡ್ ಮಾಡುವಾಗ ಒಳ್ಳೆಯ ಒಂದು ಫೀಲ್ ಬರುತ್ತೆ ಸೊ ಅದನ್ನೆಲ್ಲ ಬ್ಯಾಟ್ರಿ ಬಾಕ್ಸ್ ಕೂಡ ಮೊದಲೇ ಹೇಳಿದೈತೆ ತುಂಬ ಸ್ಮಾರ್ಟ್ ಆಗಿದೆ ಇದನ್ನು ಕೂಡ ನೀವು ಚಾರ್ಜ್ ಮಾಡ್ಬೋದು ಇದು ಚಾರ್ಜಿಂಗ್ ಪೋರ್ಟ್ ಇದೆ ಇಲ್ಲಿ ಇದನ್ನು ಜಸ್ಟ್ ಓಪನ್ ಮಾಡಿ ಥರ ಹಿಡ್ಕೊಂಡು ಇದು ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಇದರಲ್ಲಿ ಒಂದು ಏರ್ ಬಡ್ಸನ್ನು ನಾವು ಹಾಕಿಬಿಟ್ಟು ಚಾರ್ಜ್ ಮಾಡಬೇಕಾಗುತ್ತೆ ಸೊ ಜಸ್ಟ್ ಒಂದು ಏರ್ ಬಡ್ಸನ್ನು ಇದಕ್ಕೆ ಇನ್ಸರ್ಟ್ ಮಾಡಿದರೆ ಸಾಕು ಆಟೋಮೆಟಿಗಾಗಿ ಮ್ಯಾಗ್ನೆಟಿಕ್ ಚಾರ್ಜಿಂದ ಇದು ಮ್ಯಾಗ್ನೆಟಿಕ್ ಸಾಯದ್ದು ಚಾರ್ಜ್ ಆಗುತ್ತೆ ಸೊ ಈ ರೀತಿಯಾಗಿ ಇನ್ಸರ್ಟ್ ಮಾಡಿ ಜಸ್ಟ್ ನೀವು ರೈಟ್ ಮತ್ತು ಲೆಫ್ಟ್ ಸೈಡ್ನ ಒಂದು ಡ್ರೈವರ್ಸನ್ನು ಜಸ್ಟ್ ಇದರಲ್ಲಿ ಇನ್ಸರ್ಟ್ ಮಾಡಿದರೆ ಸಾಕು ನೋಡಿ ಇಲ್ಲಿ ರೆಡ್ ಕಲರ್ ಲೈಟ್ ನಿಮಗೆ ಬ್ಲಿಂಕ್ ಆಗ್ತಾ ಇದೆಯಲ್ಲ ಈ ರೀತಿಯಾಗಿ ಬ್ಲಿಂಕ್ ಆದರೆ ಒಂದು ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ನಾಲ್ಕುನೂರ ಐವತ್ತು ಎಮ್ ಎ ಎಚ್ ಕೆಪಾಸಿಟಿನ ಒಂದು ಏರ್ ಬಡ್ಸ್ ಹೊಂದಿದೆ ಅಂತ ಹೇಳ್ಬೋದು ಜಸ್ಟ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ ನಂತರ ಇದು ಆಲ್ರೆಡಿ ಚಾರ್ಜ್ ಆಗ್ತಾ ಇದೆ ಈಗ ಸೊ ಇದನ್ನು ನೀವು ಚಾರ್ಜ್ ಮಾಡೋಕ್ಕೆ ಜಸ್ಟ್ ಯು ಎಸ್ ಪಿ ಕೇಬಲ್ನ ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ಫೋನ್ನ ಒಂದು ಚಾರ್ಜರ್ ಮೂಲಕ ಇದನ್ನು ನೀವು ಇದನ್ನು ಚಾರ್ಜ್ ಮಾಡ್ಬೋದು ಸೊ ನಂತರ ಒಂದು ಇಯರ್ಬಡ್ಸನ್ನು ಆನ್ ಮಾಡೋದು ಯಾವ ರೀತಿ ಅಂತಂದರೆ ಜಸ್ಟ್ ಒಂದು ಬಟನ್ ಇದೆಯಲ್ಲ ಜಸ್ಟ್ ಇದೊಂದು ಟೂ ಸೆಕೆಂಡ್ಸ್ ಮಾಡಿ ಮಾಡಿಟ್ಕೊಂಡ್ರೆ ಎರಡನ್ನು ಜಸ್ಟ್ ಆನ್ ಆಗುತ್ತೆ ಆನಾದ ತಕ್ಷಣ ಒಂದಕ್ಕೊಂದು ರೈಟ್ ಮತ್ತು ಲೆಫ್ಟ್ ಎರಡು ಒಂದಕ್ಕೊಂದು ಪೇರ್ ಆಗುತ್ತೆ ಅದಾದ ನಂತರ ನಿಮ್ಮೊಂದು ಮೊಬೈಲ್ ಫೋನ ಒಂದು ಬ್ಲೂಟೂತನ್ನು ಆನ್ ಮಾಡಿ ಆನ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡಿ ಇಲ್ಲಿ ನಾಯ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ನಾಯ್ಸ್ ಅಂದರೆ ಜಸ್ಟ್ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಸಾಂಗ್ಸ್ ಕೇಳ್ಬೋದು ನೀವು ಗೇಮ್ಸ್ಗಳನ್ನು ಆಡ್ಬೋದು ಆಮೇಲೆ ನೀವು ಬೈಕಲ್ಲಿ ರೈಡ್ ಮಾಡುವಾಗ ಒಂದು ಮ್ಯಾಪ್ ಅನ್ನ ಮ್ಯಾಪ್ ಅನ್ನು ಸಹಿತ ನೀವು ಈಸಿಯಾಗಿ ತಿಳ್ಕೊಬಹುದು ಈ ರೀತಿ ತುಂಬಾ ಲುಕ್ ಕಾಣುತ್ತೆ ನಿಮ್ಮೊಂದು ಇಲ್ಲಿ ಇದು ಸೊ ನೋಡಿದ್ರೆ ಈ ಒಂದು ಬರ್ಡ್ಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಖರೀದಿ ಮಾಡಬಹುದು ವಿಡಿಯೋದ ಡಿಸ್ಕ್ರಿಪ್ಷನ್ ಒಂದು ನೇರವಾದ ಲಿಂಕ್ ಅನ್ನು ಕೊಟ್ಟಿದ್ದೇನೆ ಅದ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೀವು ಖರೀದಿ ಮಾಡಬಹುದು ಹಾಗಾದ್ರೆ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ ಆ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಸಿಗಣ ಮತ್ತೆ ಮುಂದೆ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್